ಇಲ್ಲಿ ಈಗ ಮೀನ್ ತಿಳ್ಕೊಂಡ್ವಿ, ಮೀಡಿಯಂ ತಿಳ್ಕೊಂಡ್ವಿ, ಇವತ್ತು ಮೋಡ್ ತಿಳ್ಕೊಳ್ಳೋಣ. ಮೋಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಾಲ್ಯೂ, ಓಕೆನಾ, ಯಾವುದೇ ಒಂದು ವ್ಯಾಲ್ಯೂ ಇನ್ ದ ಗಿವನ್ ಸೆಟ್ ಆಫ್ ಅಬ್ಸರ್ವೇಷನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್, ಓಕೆನಾ, ಅಬ್ಸರ್ವೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಬ್ಸರ್ವೇಷನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ್ದು ಇರುತ್ತೆ ಅದನ್ನೇ ಮೋಡ್ ಅಂತ ಕರಿತೀವಿ. ಅಥವಾ ಕೊಟ್ಟಿರ್ತಕ್ಕಂಥ ಸೆಟ್ ಆಫ್ ಅಬ್ಸರ್ವೇಷನ್ ಅಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದಿರುತ್ತೆ ಅದನ್ನೇ ಮೋಡ್ ಅಂತ ಕರಿತೀವಿ. ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋದಾಗ್ಲಿ ಅಥವಾ ಹೈಯೆಸ್ಟ್ ವ್ಯಾಲ್ಯೂ ಇರ್ತಕ್ಕಂಥದ್ದಾಗ್ಲಿ ಅದನ್ನ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಓಕೆನಾ, ಈಗ ಮೋಡ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ ಪ್ರಾಬ್ಲಮ್ ನಲ್ಲಿ ಮೋಡ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ನಮ್ಗೆ ಲೀಸ್ಟ್ ಇಂದ ಬನ್ನಿ, ಲೀಸ್ಟ್ ಇಂದ ಬಂದ್ರೆ ಯಾವ್ದಪ್ಪ ಲೀಸ್ಟ್, ಫೈವ್, ಆದ್ಮೇಲಿಂದ ಸಿಕ್ಸ್, ಆಮೇಲೆ ಸೆವೆನ್, ಸೆವೆನ್ ಇಲ್ವಿನ, ಆಮೇಲೆ ಏಟ್, ಆಮೇಲೆ ನೈನ್, ಆಮೇಲೆ ಟೆನ್, ಆಮೇಲೆ ಲೆವೆನ್, ಆಮೇಲೆ ಟ್ವೆಲ್ವ್, ಇಷ್ಟೇ ಹೈಯೆಸ್ಟ್, ಹೌದಾ? ಈಗ ನಾವು ಇದರದ್ದು ಫ್ರೀಕ್ವೆನ್ಸಿ ನೋಡೋಣ. ಫ್ರೀಕ್ವೆನ್ಸಿ ನೋಡ್ಬೇಕಾದ್ರೆ ಟ್ಯಾಲಿ ಬಾರ್ ನೋಡೋಣ. ಫೈವ್ ಎಷ್ಟಾಗಿ ಇದೆಯಪ್ಪ, ಒಂದು ಎರಡು ಎರಡು ಸರಿ ಕರೆಕ್ಟ್, ಎರಡು ಟ್ಯಾಲಿ ಮಾರ್ಕ್ ಆಗ್ತದೆ. ಸಿಕ್ಸ್ ಎಷ್ಟು ರಿಪೀಟ್ ಆಗಿದೆಯಪ್ಪ, ಒಂದೇ ಒಂದ್ ಸಾರಿ ರಿಪೀಟ್ ಆಗಿದೆ. ಸೆವೆನ್ ಎಷ್ಟು ರಿಪೀಟ್ ಆಗಿದೆ, ಒಂದೇ ಸಾರಿ ರಿಪೀಟ್ ಆಗಿದೆ. ಏಟ್ ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಓಕೆನಾ. ಒಂಬತ್ತು ಎಷ್ಟು ರಿಪೀಟ್ ಆಗಿದೆಪ್ಪ, ಒಂದೇ ಸಾರಿ ರಿಪೀಟ್ ಆಗಿದೆ ಕರೆಕ್ಟ್. ಹತ್ತು ಎರಡು ಸಾರಿ ರಿಪೀಟ್ ಆಗಿದೆ. ಹನ್ನೊಂದು ಒಂದೇ ಸಾರಿ ರಿಪೀಟ್ ಆಗಿದೆ. ಹನ್ನೆರಡು ಕೂಡ ಒಂದೇ ಎರಡು ಸಾರಿ ರಿಪೀಟ್ ಆಗಿದೆ ಕರೆಕ್ಟ್. ಈಗ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಯಾವ್ದಪ್ಪ ರಿಪೀಟ್ ಆಗಿರೋದು, ಸಿ ದೇರ್ಫೋರ್ ಮೋಡ್ ಈಸ್ ನಥಿಂಗ್ ಬಟ್, ಮೋಡ್ ಈಸ್ ನಥಿಂಗ್ ಬಟ್ ಹೈಯೆಸ್ಟ್, ಸಾರಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್, ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಅಪಿಯರ್ ಇನ್ ದ ಗಿವನ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾ, ಇನ್ ದ ಗಿವನ್ ಅಬ್ಸರ್ವೇಷನ್ಸ್ ಯಾವ್ದಪ್ಪ. ಸೊ ದೇರ್ಫೋರ್ ಮೋಡ್ ಇಸ್ ಈಕ್ವಲ್ಸ್ ಟು ಏನೋ ಏಟ್ ಅಂತ ಕರಿತೀವಿ. ಸಿ ಮೋಡ್ ನ ಝೆಡ್ ಅಂತಾನು ಕರಿತೀವಿ, ಮೋಡ್ ನ ಏನಂತ ಕರಿತೀವಿ, ಝೆಡ್ ಅಂತಾನು ಕರಿತೀವಿ. ಇದೇ ಆನ್ಸರ್, ಅರ್ಥ ಆಯ್ತಾ? ಎಷ್ಟು ಈಸಿ ಇದೆಯಲ್ವಾ? ಇದನ್ನ ನಾವು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಯಾವ ರೀತಿ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತು. ಬರ್ಕೊಳ್ಳಿ.